ಹನುಮಾನ್ ಚಾಲೀಸಾ ದಂಗಲ್ ಬೆಂಗಳೂರಿನಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಗರದ ಪೇಟೆಯಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ. ಬೆಂಗಳೂರಿನ ನಗರದ ಪೇಟೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋದು, ಎಲ್ಲರದ್ದು ಕೂಡ ಒಂದೇ ಆದಂತಹ ಆಗ್ರಹ, ಪೊಲೀಸರ ನಡೆ ಇಲ್ಲಿ ಸರಿಯಾಗಬೇಕು, ಯಾರು ಆರೋಪಿತರಿದ್ದಾರೋ ಅವರ ರಕ್ಷಣೆ ಕೆಲಸ ಆಗ್ತಾ ಇದೆ, ಅದು ಆಗ್ಬಾರ್ದು ಅನ್ನೋದು ಇವರ ಆಗ್ರಹ ಆಗ್ತಾ ಇದೆ. ರಸ್ತೆಯಲ್ಲೇ ಕೂತು ಹನುಮಾನ್ ಚಾಲೀಸವನ್ನ ಪಠನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಹನುಮಾನ್ ಚಾಲೀಸಾ ವಿಚಾರ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ, ಹೀಗಾಗಿ ರಸ್ತೆಯಲ್ಲಿ ಕೂತು ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಾ ಇದ್ದಾರೆ. ಹನುಮಾನ್ ಚಾಲೀಸಾ ವರ್ಸಸ್ ಆಜಾನ್ ದಂಗಲ್ ಮತ್ತೊಮ್ಮೆ ಮುನ್ನೆಲೆಗೆ ಬಂತ. ಹಾಗಾದ್ರೆ ಬೆಂಗಳೂರಿನಲ್ಲಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ಪ್ರತಿಭಟನಾಕಾರರು ಈ ರೀತಿಯಾಗಿ ಪ್ರತಿರೋಧವನ್ನ ತೋರಿಸ್ತಾ ಇದ್ದಾರೆ. ಇನ್ಯಾರೋ ಬರ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇನ್ಯಾರೋ ಬರ್ತಾರೆ ಮಕ್ಕಳಿಗೆ ಆಸಿಡ್ ಹಾಕ್ತಾರೆ, ಅವರ ಮೇಲೆ ಯಾವುದೇ ಕ್ರಮ ಆಗಲ್ಲ. ನಿನ್ನೆ ಇಲ್ಲಿ ಹನುಮಾನ್ ಚಾಲೀಸಾ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತ ಇಲ್ಲ. ಅವರು ರಾಜೀನಾಮೆ ಕೊಡಬೇಕು, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಬಂದಾಗ, ಸಿದ್ದರಾಮಯ್ಯ ಅವರು ಬಂದಾಗ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಅದಕ್ಕೆ ಇದೊಂದು ಉದಾಹರಣೆ. ಹೇಗೆ ಹೇಳ್ಕೊಂಡು ಬಂದ್ರು ನೋಡಿ, ಅವ್ರು ಏನು ಎಷ್ಟು ಹ್ಯುಮಿಲಿಯೇಟ್ ಮಾಡ್ತಾರೆ, ಹೇಗೆ ಹೇಳ್ಕೊಂಡು ಬರ್ತಾರೆ, ಹೇಗೆ ತಳ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹೀಗಿದೆ ಅನ್ನುವಂಥದ್ದನ್ನ ನಾವು ದೇಶಕ್ಕೆ ಹೇಳುವಂತ ಅಗತ್ಯ ಇದೆ. ನಮ್ಮ ಹಿಂದೂ ಬಾಯಿ ಮೇಲೆ ಜಿಹಾದಿಗಳು ಅಟ್ಯಾಕ್ ಮಾಡಿದೆ, ಈ ಗ್ಯಾಂಗ್ ಇದೆ, ಈ ಗ್ಯಾಂಗ್ ಮೇಲೆ ಸೆಕ್ಷನ್ ಹಾಕ್ಬೇಕಾ, ಆಮೇಲೆ ಜೈಲ್ ಕಳ್ಸ್ಬೇಕಾ, ಜೈಲ್ ಕಳ್ಸಲಾದಂಗ ನಾನು ಪ್ರಯತ್ನೆ ಪಟ್ಟಿನಿ ಮಾಡ್ತೀನಿ ಎಲ್ಲ ಹೇಳ್ತಾರೆ. ಹಿಡ್ದವ್ರೆ ಹಿಡ್ದವ್ರ ಅಂದ್ರೆ ತೋರ್ಸಿ ನಮ್ಗೆ ಹಿಡ್ದವ್ರ ಅಂತ, ಯಾಕೆ ತೋರ್ಸ ಇಲ್ಲ ಅವರು? ಸುಮ್ನೆ ಹೇಳೋದ್ ಪ್ರಯತ್ನ ಇಲ್ಲ ಸರ್. ಬೇರೆ ಅಲ್ಲ, ಹೆಂಗೆ ಅವ್ರು ಬಿಟ್ಟಿದೆ ಆಕ್ಚುಲಿ, ಅವ್ರದ್ದು ಎಲ್ಲ ಸೆಟ್ಟಿಂಗ್ ಇದೆ ಆ ಗ್ಯಾಂಗ್ ಮೇಲೆ. ನಿಮ್ಮ ಎಲೆಕ್ಷನ್ ಇದ್ರೆ ನೀವು ನೋಡಿ, ನಾವ್ ಇವತ್ತು ಪ್ರೊಟೆಸ್ಟ್ ಬಂದಿದೀವಿ, ಪ್ರೊಟೆಸ್ಟ್ ಮಾಡ್ತೀವಿ, ನಮ್ಗೆ ನ್ಯಾಯ ಬೇಕು ಇವತ್ತು. ಎಷ್ಟು ಜನ ಸೇರ್ತಾರೆ ಸರ್ ಇನ್ನ? ಇನ್ನು ತುಂಬಾ ಜನ ಬರ್ತಾವ್ರೆ, ಎಲ್ಲ ಆಲ್ರೆಡಿ ಎಲ್ಲರೂ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಸರ್. ಏನ್ ಮಾಡ್ತಾರೆ, ಎಲ್ಲ ಭಯ ಪಟ್ಕೊಂಡು ಹೋಗ್ತಾವ್ರೆ. ಸುಮಾರು ಜನ ಬರ್ತವ್ರೆ, ಎಲ್ಲಾರ್ಗು ಹಿಡ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಅದು? ನಾವ್ ಪ್ರೊಟೆಸ್ಟ್ ಮಾಡಕ್ ಬಂದಿದ್ವಿ. ಆ ಗ್ಯಾಂಗ್ ಮೇಲೆ ಆಲ್ರೆಡಿ ತುಂಬಾ ಮುಕದ್ಮಾ ಇದೆ, ಕೇಸ್ ಇದೆ. ಆ ಗ್ಯಾಂಗ್ ಅವರ ಜನ ಬಂದಿ ನಿನ್ಕೊಂತಾರೆ, ಎಷ್ಟ್ ಜನ ಹಿಡಿತೀರಾ? ಹಿಡೀರಿ ನೀವು, ಎಷ್ಟ್ ಜನ ಹಿಡಿತಾರೆ? ಹಿಡೀರಿ ನೀವು ಅಷ್ಟೇ. ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಲ್ಲರೂ ಹೋಗ್ರಿ, ಏನಕ್ಕೆ ಎಲ್ಲ ಹೋಗ್ರಿ, ಯಾರು ಬರಲ್ಲ ಲೀಡರ್ ಅಂತ ಇವ್ರು ಇದ್ ಮಾಡ್ತಾ ಇದಾರೆ. ಏನಕ್ಕೆ ಹಂಗೆ ನಮಗ್ ಸಪೋರ್ಟ್ ಮಾಡಲ್ಲ ಅಂತ, ನಮಗ್ ಏನಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿಲ್ಲ. ಅದೇ ಅವ್ರು ಬಂದು ಎಲ್ಲಾರು ಹೊಡೆದಾಗ ಬಹಳ ಸಪೋರ್ಟ್ ಮಾಡ್ಬಿಟ್ರು ಅವ್ರಿಗೆ. ಆ ಎಲ್ಲ FIR ಅವ್ರ ಮೇಲೆ ನಂಬೆಲೇನೆ ಹಾಕ್ಬಿಟ್ಟಿದ್ರು, ಅದೆಲ್ಲ ಜ್ಞಾನ ಇಲ್ಲ. ಈಗ ಏನ್ ಮಾಡ್ತಾವ್ರೆ, ಹೋಗ್ರಿ ಹೋಗ್ರಿ, ಯಾರು ಬರೋದಿಲ್ಲ ಲೀಡರ್ ಅಂತ ಕಳಿಸ್ತಾ ಇದಾರೆ. ಏನ್ ಮಾಡ್ತಾರೆ?